ಎಸ್ ಮುಂದಿನ ಸುದ್ದಿ ಖ್ಯಾತನಡಿ ಮಾಜಿ ಸಂಸದೆ ಜಯಪ್ರದಾ ಅವರಿಗೆ ಚೆನ್ನೈ ನ್ಯಾಯಾಲಯ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ ಅಲ್ಲದೆ ಐದು ಸಾವಿರ ರೂಪಾಯಿ ದಂಡವನ್ನು ಹಾಕಿದೆ ಜಯಪ್ರದಾ ಅವರು ನಡೆಸಿದ್ದ ಚಿತ್ರಮಂದಿರದ ಕೆಲಸಗಾರರಿಗೆ ಸೂಕ್ತ ಇ ಎಸ್ಐ ಹಣ ನೀಡಿಲ್ಲ ಎಂದು ಕೇಸ್ ದಾಖಲಾಗಿತ್ತು ಆದರೆ ವಿಚಾರಣೆ ನಡೆಸಿರುವ ನ್ಯಾಯಾಲಯ ಈ ತೀರ್ಪು ನೀಡಿದೆ ಇ ಐ ಹಣ ಪಾವತಿಸಿದ ಪಾವತಿಸದ ಕಾರಣ ಜಯಪ್ರದ ವಿರುದ್ಧ ಕಾರ್ಮಿಕರ ಅಸಮಾಧಾನಗೊಂಡಿದ್ದರು ಹಿಂದೆ ಕೂಡ ಜಯಪ್ರದ ಥಿಯೇಟರ್ ಕಾಂಪ್ಲೆಕ್ಸ್ಗೆ ಸಂಬಂಧಿಸಿದಂತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ತೆರಿಗೆ ಪಾವತಿಸಿರಲಿಲ್ಲ ಆಗ ಸಿಟಿ ಸಿವಿ ಆಗ ಸಿಟಿ ಸಿವಿಲ್ ನ್ಯಾಯಾಲಯದ ಆದೇಶದಂತೆ ಪಾಲಿಕೆ ಅಧಿಕಾರಿಗಳು ಥಿಯೇಟರ್ಸ್ನ ಕುರ್ಚಿ ಪ್ರಾಜೆಕ್ಟ್ಗಳನ್ನು ಜಪ್ತಿ ಮಾಡಿದ್ರು ಈಗ ಮತ್ತೊಮ್ಮೆ ಜಯಪ್ರದ ಅವರಿಗೆ ಹಿನ್ನಡೆಯಾಗಿದೆ ಚೆನ್ನೈನಲ್ಲಿ ಜಯಪ್ರದ ಅವರು ರಾಮ್ಕುಮಾರ್ ಮತ್ತು ರಾಜಬಾ ಬಾಬು ಜೊತೆ ಸೇರಿ ಎರಡು ಚಿತ್ರಮಂದಿರಗಳನ್ನು ನಡೆಸುತ್ತಿದ್ದರು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಸಂಬಳದಲ್ಲಿ ಚಿತ್ರಮಂದಿರದ ಆಡಳಿತ ಮಂಡಳಿಯವರು ಇ ಹಣ ಕಡಿತ ಮಾಡಿಕೊಳ್ಳುತ್ತಿದ್ದರು ಆದರೆ ಅದನ್ನು ಸರ್ಕಾರಿ ಕಾರ್ಮಿಕರು ವಿಮಾ ನಿಗಮಕ್ಕೆ ಜಯಪುರದ ಪಾವಿಸ್ತಿರಲಿಲ್ಲ ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಯಾರು ಜಯಪುರದ ಆದ್ರೇನು ಯಾರಾದ್ರೇನೋ ಆರು ತಿಂಗಳು ಜೈಲು ಐದು ಸಾವಿರ ಶಿಕ್ಷೆ ದಂಡ ಕಟ್ಟಲೇಬೇಕು